ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೋನಾರೆಡ್ಡಿ ಅವರಿದ್ದಾರೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರು, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಹೌದು. ವಿನಯ್ ಕುಲಕರ್ಣಿ ಅವರು ಧಾರವಾಡದಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಮಹೇಶ್ ತೆಂಗಿನಕಾಯಿ, ಈ ಹಿಂದೆ ಇವರಿಗೆ ಟಿಕೆಟ್ ನೀಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು, ಆದರೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರವರನ್ನ ಸೋಲಿಸಿ ಮಹೇಶ್ ತೆಂಗಿನಕಾಯಿ ಗೆದ್ದಿದ್ದಾರೆ. ಕಲಘಟಗಿಯಲ್ಲಿ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರು ಕೂಡ ಹೌದು. ಶಿಗ್ಗಾವಿಯಲ್ಲಿ ಬಸವರಾಜ್ ಬೊಮ್ಮಾಯಿ ಅವರಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅಭಯ ಪ್ರಸಾದ್ ಇದ್ದಾರೆ. ಇತ್ತ ಹುಬ್ಬಳ್ಳಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಪಾರುಪತ್ಯ ಆಗಿರ್ಬೋದು, ಬಿಜೆಪಿಯ ಪಾರುಪತ್ಯ ಆಗಿರ್ಬೋದು ಸರಿಸಮಾನವಾಗಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಅರವಿಂದ ಬೆಲ್ಲದ್ದಿದ್ದಾರೆ. ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಕಲಘಟಗಿಯಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇರುವಂಥದ್ದು, ಶಾಸಕರಾಗಿ ಪಾರುಪತ್ಯವನ್ನು ಸಾಧಿಸ್ತಾ ಇದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿರುವಂಥದ್ದು. ಅದರಲ್ಲಿ ಧಾರವಾಡ ಗ್ರಾಮೀಣ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ನವಲಗುಂದ, ಕಲಘಟಗಿ, ಕುಂದಗೋಳ ಹಾಗೂ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರವು ಕೂಡ ಒಳಪಟ್ಟಿರುವಂಥದ್ದು. ಹಾಗಾಗಿ ಈ ನಾಯಕರ ಪಾರುಪತ್ಯ ರಾರಾ ಜೋಶಿ ಅವರ ಮೇಲೆ ಹಾಗೆ ವಿನೋದ್ ಅಸೂತಿಯವರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಇನ್ನು ಧಾರವಾಡದಲ್ಲಿ ಮತದಾರರ ಸಂಖ್ಯೆ ಎಷ್ಟಿದೆ, ಮತದಾರರ ವಿವರವನ್ನು ಗಮನಿಸೋದಾದ್ರೆ ಪುರುಷ ಮತದಾರರು 895,562 ಪುರುಷ ಮತದಾರರು ಇರುವಂಥದ್ದು. ದೊಡ್ಡ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು ಧಾರವಾಡ ಲೋಕ. ಇನ್ನು ಮಹಿಳೆ ಮತದಾರರನ್ನು ಗಮನಿಸ್ತಾ ಇದ್ದೀರಾ, ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಮಹಿಳೆಯರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಅದರಲ್ಲೂ ಕೂಡ ಧಾರವಾಡದಲ್ಲಿ ಹತ್ತತ್ರ ಪುರುಷರಿಗೆ ಸೆಡ್ಡನ್ನ ಒಡೆಯೋ ಅಷ್ಟೇ ಮತದಾರರಿದ್ದಾರೆ ಮಹಿಳಾ ಮತದಾರರು. 886,716 ಮಹಿಳಾ ಮತದಾರರು ಇರುವಂಥದ್ದು. ಒಟ್ಟು ಮತದಾರರನ್ನ ಗಮನಿಸ್ತಾ ಇದ್ದೀರಾ, 17,82,368 ಮತದಾರರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಟೋಟಲ್ ವೋಟರ್ಸ್ ಅನ್ನು ನೋಡ್ತಾ ಇದ್ದೀರಾ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮಂಜುನಾಥ್ ಪಟೇದಾರ್ ಅವರು. ಎಸ್ ಮಂಜುನಾಥ್, ಗಮನಿಸ್ತಾ ಇದ್ದೀವಿ ನಾವು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಕ್ಷಣದಿಂದ ಕ್ಷಣಕ್ಕೆ ರಣರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. 4 ಬಾರಿ ಗೆದ್ದಂತಹ ಸಂಸದನ ಮುಂದೆ ಈಗ ಕಾಂಗ್ರೆಸ್ ಅಳೆದು ತೂಗಿ ಕುರುಬ ಸಮುದಾಯದ ಪ್ರಬಲ ನಾಯಕರೇ ಆದಂತಹ ವಿನೋದ್ ಅಸೂಟಿ ಅವರನ್ನ ಅಖಾಡಕ್ಕೆ ಇಳಿಸಿರುವಂಥದ್ದು. ಹೇಗಿದೆ ಕಂಪ್ಲೀಟ್ ಚಿತ್ರಣ ಧಾರವಾಡದಲ್ಲಿ ಅಂತ? ಏನಂತಂತಂದ್ರೆ ಈ ಭಾಗದಲ್ಲಿ ಏನು ಬಿಜೆಪಿ ಪ್ರಾಬಲ್ಯವನ್ನ ಕನಿಷ್ಠ ಈಗಾಗಲೇ ಏನಂತಂತಂದ್ರೆ 4 ಅವಧಿಯೊಳಗೆ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಸದ್ಯದಲ್ಲಿ ಇರ್ತಕ್ಕಂಥ ಕೇಂದ್ರ ಸಚಿವರಾದಂತ ಏನು ಪ್ರಹ್ಲಾದ್ ಜೋಶಿ ಅವರು ಇದಾರ, ಇವರು 4 ಬಾರಿ ಅತಿ ಏನು ಪ್ರತಿ ಚುನಾವಣೆಗಳಲ್ಲೂ ಸಹ ಲಕ್ಷ ಲಕ್ಷ ಮತಗಳ ಅಂತರದಿಂದ ಆಯ್ಕೆಯಾದಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಆ ಜೋಶಿ ಅವರ ವಿರುದ್ಧ ಏನಂತಂತಂದ್ರೆ ಇಲ್ಲೇ ಕಾಂಗ್ರೆಸ್ ತನ್ನ ಕ್ಯಾಂಡಿಡೇಟ್ ಅನ್ನ ಒಂದು ಘೋಷಣೆ ಮಾಡ್ಲಿಕ್ಕೆ ಈವರೆಗೂ ಹೆಣಗಾಡ್ತಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಜೋಶಿ ಅವರನ್ನ ಮಣಿಸ್ತಕ್ಕಂತ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಯಾರು ಅಂತ ಇಲ್ಲಿ ಹೋಗ್ತಾ ಹೋಗಿ ಕೊನೆಗೂ ಸಹ ಏನಂತಂತಂದ್ರೆ ಹಿಂದುಳಿದ ವರ್ಗದ ಕುರುಬ ಸಮಾಜದ ಯುವ ನಾಯಕನಾದಂತ ವಿನೋದ್ ಅಸೂಟಿ ಅವ್ರಿಗೆ ಒಂದು ಈ ಕಾಂಗ್ರೆಸ್ ತನ್ನ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಆದ್ರೆ ಕಾಂಗ್ರೆಸ್ ಸಹ ಏನಂತಂದ್ರೆ ತನ್ನ ಅಳೆದು ತೂಗಿ ಲೆಕ್ಕಾಚಾರದ ಮೇಲೆ ಒಂದು ಕಾಂಗ್ರೆಸ್ ತನ್ನ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಯಾಕಂದ್ರೆ ಈ ಇಡೀ ಧಾರವಾಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾವು. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಂತಂತಂದ್ರೆ ಲಿಂಗಾಯತ ಸಮುದಾಯನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಮತಗಳು ಇರತಕ್ಕಂಥ ಕುರುಬ ಸಮುದಾಯದ ಮತಗಳು. ಈ ಕುರುಬ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ಕುರುಬರ ಯುವ ಮುಖಂಡ ಏನು ವಿನೋದ್ ಅಸೂಟಿ ಸಕ್ಸಸ್ ಆಗ್ತಾರ ಅನ್ನೋದು ಏನು ಮುಂದಾಲೋಚನೆ ಇಟ್ಕೊಂಡು ಅದಕ್ಕೊಂದು ಕ್ಯಾಲ್ಕುಲೇಷನ್ ಮಾಡಿ
ಅವ್ರಿಗೊಂದು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಏನು ಅಂತಂತಂದ್ರೆ ಈ ಕುರುಬ ಮತಗಳ ಜೊತೆಗೆ ಅಹಿಂದ ಮತಗಳು ಅಂದ್ರೆ ಮುಸ್ಲಿಮ್ಸ್ ಇರ್ಬೋದು, ಎಸ್ ಸಿ ಎಸ್ ಟಿ ಸೇರಿದಂತೆ ಹಲವು ಹಿಂದುಳಿದ ವರ್ಗಗಳ ಮತಗಳನ್ನ ಕ್ರೋಢೀಕರಣ ಮಾಡಿದಾಗ ಕಾಂಗ್ರೆಸ್ಗೆ ಒಂದು ಪ್ರಬಲವಾದಂತ ಕ್ಯಾಂಡಿಡೇಟ್ ಕುರುಬ ಸಮುದಾಯದ ಅನ್ನೋ ಲೆಕ್ಕದ ಮೇಲೆ ಇವತ್ತು ವಿನೋದ್ ಟಿಕೆಟ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಧಾರವಾಡ ಲೋಕಸಭೆ ಸ್ಪರ್ಧಿಸಿದ್ದು ಈಗೇನು 50 ವರ್ಷಗಳ ಹಿಂದೆ ಅದೇ ಕುರುಬ ಸಮುದಾಯ ಡಿ ಕೆ ನಾಯ್ಕರ್ ಅವರು ಪ್ರತಿನಿಧಿಸಿದ್ದನ್ನು ಬಿಟ್ರೆ ಈವರೆಗೂ ಇಲ್ಲಿ ಕುರುಬ ಸಮುದಾಯವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಈ ಬಾರಿ ಟಿಕೆಟ್ ಕೊಟ್ಟು ಕೇಂದ್ರ ಸಚಿವರಾದಂತ ಜೋಶಿ ಬಿಜೆಪಿ ಅಭ್ಯರ್ಥಿ ಏನಂದ್ರೆ ಅವ್ರನ್ನ ಮಣಿಸ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ಕಾರ್ಯತಂತ್ರವನ್ನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಸಂತೋಷ್ ಗಾರ್ಡ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ಕಾಂಗ್ರೆಸ್ ಆದ್ರೆ ಇನ್ನೊಂದ್ ಕಡೆ ಬಿಜೆಪಿದು ಸಹ ಅದೇ ರೀತಿ ಇದೆ. ಬಿಜೆಪಿಲಿ ಏನಂತಂತಂದ್ರೆ ಕಳೆದ 4 ಅವಧಿಯಲ್ಲಿ ಕೇಂದ್ರ ಸಚಿವರಾಗಿ ಏನಂತಂದ್ರೆ ಇಡೀ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತಂದೆಯ ಛಾಪ್ ಮುಟ್ಟಿಸಿದಂತ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಕಳೆದ ಏನ್ ಒಂದು 2-3 ತಿಂಗಳಿಂದನೇ ಈ ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಏನಂತಂತಂದ್ರೆ ಇಡೀ ಲೋಕಸಭಾ ಕ್ಷೇತ್ರದಾದ್ಯಂತ ತನ್ನ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಂದು ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಕಳೆದ ಬಾರಿಗಿಂತ ಕಳೆದ 1 ಲಕ್ಷ ಮತಗಳ ಅಂದ್ರೆ ಕಳೆದ ಬಾರಿ 3 ಲಕ್ಷ ಏನ್ ಲೀಡ್ ಕೊಟ್ಟಿತ್ತು, ಅದಕ್ಕಿಂತ ಹೆಚ್ಚು ಲೀಡ್ ಮತಗಳ ನಾನು ಆಶ್ ಬರ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಅದರಲ್ಲಿ ಪ್ರಮುಖವಾಗಿ ಈ ಹುಬ್ಬಳ್ಳಿ ಏನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಏನು ಮಹಾನಗರ ಇದೆ, ಈ ಮಹಾನಗರದಲ್ಲಿ ಹೆಚ್ಚಿನ ಮತಗಳಿರುವುದರಿಂದ ಈ ಮಹಾನಗರಗಳಲ್ಲಿ ಎಲ್ಲವೂ ಸಹ ಒಂದು ಬಿಜೆಪಿ ಪರವಾಗಿ ಓಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮಹಾನಗರಕ್ಕೆ ಬರ್ತಕ್ಕಂತ 2-3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ಮತ್ತು ಹುಬ್ಬಳ್ಳಿ ಧಾರವಾಡ ಏನು ಪಶ್ಚಿಮ ಇವ ಮೂರರಲ್ಲಿ ಏನಂತಂದ್ರೆ ಈಗಾಗಲೇ 2 ಕಡೆ ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ, ಇನ್ನೊಂದು ಕಡೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಹೀಗಾಗಿ ಅತಿ ಹೆಚ್ಚು ಮತಗಳಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಹೆಚ್ಚಿನ ಮತಗಳ ಬರುವುದರಿಂದ ಉಳಿದ ಏನು ಗ್ರಾಮೀಣ ಕ್ಷೇತ್ರದಲ್ಲಿ ಬರಕಂತ 5 ಮತಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಸಮ ಬಂದರೂ ಸಹ ನಾನು ಗೆಲ್ತೇನೆ ಅನ್ನೋ ಮಾತನ್ನ ಇವತ್ತು ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಅಂತ ಹೇಳ್ಬೋದು. ಚಂದ್ರಕಲಾ, ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಯಾಕಂದ್ರೆ ಈಗ ಕಾಂಗ್ರೆಸ್ನಿಂದ ಹಲವು ನಾಯಕರು ಧಾರವಾಡದ ಟಿಕೆಟ್ಗೆ ಭಾರಿ ದುಂಬಾಲ್ ಬಿದ್ದಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ಮೋಹನ್ ಲಿಂಬಿಕಾಯಿ ಆಗಿರ್ಬೋದು, ಶಿವಲೀಲಾ ಕುಲಕರ್ಣಿ ಆಗಿರ್ಬೋದು, ರಜತ್ ಉಳ್ಳಾಗಡ್ಡಿ ಅವರಾಗಿರ್ಬೋದು, ಇವರ ಹೆಸರನ್ನ ಕೈಬಿಟ್ಟು ಇತ್ತ ಕುರುಬ ಸಮುದಾಯಕ್ಕೆ ಆದ್ಯತೆ ನೀಡಿದ್ದು ಯಾಕೆ ಅಂತ. ಹೌದು ಚಂದ್ರಕಲಾ, ಏನಂತಂದ್ರ ಈ ಇಡೀ ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಏನು ಮತದಾರರ ಅಂಕಿ ಸಂಖ್ಯೆಗಳನ್ನ ತಗೊಂಡಾಗ ಏನು ಲಿಂಗಾಯತ ಏನು ಈ ಭಾಗದಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತಗಳು ಹೆಚ್ಚು ಇರುವುದರಿಂದ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಹಂತದಲ್ಲಿ ಕಾಂಗ್ರೆಸ್ ಆಲೋಚನೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬಂದಿದ್ದು ಏನು ಏನು ಮೋಹನ್ ಲಿಂಬಿಕಾಯಿ ಮತ್ತು ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ. ಆನಂತರ ಮೂರನೇದಾಗಿ ಇಲ್ಲಿ ಈ ಭಾಗದಲ್ಲಿ ಈಗಾಗಲೇ ಏನು ಉಳ್ಳಾಗಡ್ಡಿ ಮಠವರಿಗೆ ಟಿಕೆಟ್ ಕೊಡ್ಬೇಕಂತ ಇತ್ತು. ಆದ್ರೆ ಎಲ್ಲವನ್ನು ಈಗ ಲಿಂಗಾಯತ ಮತಗಳು ಬಹುತೇಕ ಬಿಜೆಪಿ ಪರವಾಲಿದ್ರೆ ಕಾಂಗ್ರೆಸ್ಗೆ ಸ್ವಲ್ಪ ನಷ್ಟ ಆಗ್ಬೋದು ಅನ್ಕೊಂಡು ಕೊನೆಯ ಹಂತದಲ್ಲಿ ಏನಂತಂತಂದ್ರೆ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ, ನನಗೆ MP ಟಿಕೆಟ್ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದಂತ ಕುರುಬ ಸಮಾಜದ ಯುವ ಮುಖಂಡ ವಿನೋದ ಸುಟ್ಟಿಗೆ ಟಿಕೆಟ್ ಕೊಟ್ಟಿದ್ದು. ಅದರ ಹಿಂದೆ ಅವ್ರದೊಂದು ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಏನಂತಂತಂದ್ರೆ ಈ ಲಿಂಗಾಯತ ಧಾರವಾಡ ಲೋಕಸಭಾ ಕ್ಷೇತ್ರ 8 ಮತಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳನ್ನು ಹೊರತುಪಡಿಸಿದ್ರೆ ಕುರುಬ ಮತಗಳು ಒಟ್ಟಿಗೆ ಬೀಳ್ತವು. ಅಂದ್ರೆ ರಾಜ್ಯದಲ್ಲಿ ಏನಂತಂದ್ರೆ ಕುರುಬ ಸಮುದಾಯದ ನಾಯಕನಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಇವರೆಲ್ಲವರನ್ನು ನೋಡಿಕೊಂಡು ಇವತ್ತು ಕುರುಬರಿಗೆ ಒಂದು ಆದ್ಯತೆ ಕೊಟ್ರೆ ಇವತ್ತು ನಾವು ಕೇಂದ್ರ ಸಚಿವರಾದಂತ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮನಸ್ಸು ಬೀಳ್ತು ಅನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಚಂದ್ರಕಲಾ, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮತದಾರ ಪ್ರಭುಗಳು ಯಾರಿಗೆ ಜೈಕಾರವನ್ನ ಹಾಕಿದ್ದಾರೆ, ಯಾರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ MP ಆಗಬೇಕು ಅಂತ ಅಂದುಕೊಂಡಿದ್ದಾರೆ? ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ವಿನೋದ್ ಅಸೂಟಿಯವರ ಪರವಾಗಿ ಈಗಾಗಲೇ ಸಾಕಷ್ಟು ಮತಗಳು ಹೆಚ್ಚಾಗಿ ಬರ್ತಾ ಇದೆ. ಹೊಸ ಮುಖಕ್ಕೆ ಈ ಬಾರಿ ನಾವು ಆದ್ಯತೆಯನ್ನ ಕೊಡಬೇಕು ಅಂತ ಅಂದುಕೊಂಡಿದ್ದಾರೆ ಅತ್ತ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆ ಬರ್ತಾ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರು ಹಾಗಾದ್ರೆ ಈ ಬಾರಿ ಸೋಲ್ತಾರ? ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇತ್ತ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ, ಅವ್ರಿಗೆ ಈ ಬಾರಿ ಗೆಲ್ಲಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವಿನೋದ್ ಅಸೂಟಿ ಅವರಿಗೆ ಹೆಚ್ಚು ಕರೆಗಳು ಬರ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ? ಕಾಂಗ್ರೆಸ್ಗೆ ಬರೋಬ್ಬರಿ 56% ರಷ್ಟು ಕರೆಗಳು ಬಂದಿರುವಂತದ್ದು, ಅಂದ್ರೆ ವಿನೋದ್ ಅಸೂಟಿ ಅವರ ಪರವಾಗಿ 56% ರಷ್ಟು ಕರೆಗಳು ಬಂದಿದೆ. ಬಿಜೆಪಿಗೆ ಎಷ್ಟು? ಹಾಗಾದ್ರೆ 44% ರಷ್ಟು ಬಿಜೆಪಿಗೆ,
ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಕರೆಗಳು ಬಂದಿರುವಂತದ್ದು.